ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಸೊ ಇವತ್ತಿನ ಒಂದು ಹೊಸ ಟಾಪಿಕ್ ಏನಪ್ಪಾ ಅಂದರೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿ ಎನ್ ಜಿ ಬೈಕ್ನ ನಮ್ಮ ಭಾರತಕ್ಕೆ ತರಲಿ ತರಲಿದ್ದಾರೆ ಟೋಟಲ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋದಾದ್ರೆ ಬಜಾಜ್ ಕಂಪನಿಯವರು ನಮ್ಮ ಭಾರತಕ್ಕೆ ಮೊಟ್ಟ ಮೊದಲನೇದಾಗಿ ಸಿ ಎನ್ ಜಿ ಬೈಕ್ನ ತರಲಿದ್ದಾರೆ ಅದು ಅತಿ ಶೀಘ್ರದಲ್ಲೇ ಸೊ ಒಂದು ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ನ ಒಂದು ಬಿಡುಗಡೆ ಸಂದರ್ಭದಲ್ಲಿ ರಾಜೀವ್ ಬಜಾಜ್ ಅವರು ಬಜಾಜ್ ಕಂಪ್ನಿಯ ಎಮ್ ಡಿ ಅವರು ಈ ಥರ ಹೇಳ್ಕೊ ಬಂದಿದ್ದಾರೆ ಸೊ ಜೂನಲ್ಲೇ ಹದಿನೆಂಟನೇ ತಾರೀಕು ಇಲ್ಲ ಹತ್ತೊಂಬತ್ತನೇ ತಾರೀಕು ಈ ಸಿ ಎನ್ ಜಿ ಬೈಕ್ನ ಲಾಂಚ್ ಮಾಡ್ತಿದ್ದಾರಂತೆ ಇದು ಒಂದು ನೂರ ಮೂವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ಕೊಡುವಂತಹ ಒಂದು ಬಜಾಜ್ ಸಿ ಎನ್ ಜಿ ಬೈಕ್ ಆಗಿರುತ್ತದೆ ಆ ಇದು ಮಾಡಲ್ ನೋಡೋದಾದ್ರೆ ಪ್ಲಾಟಿನ ನಮ್ಮ ಈಗಾಗಲೇ ಬಿಟ್ಟಿರುವಂತಹ ಪೆಟ್ರೋಲ್ ವೆಹಿಕಲ್ ಪ್ಲಾಟಿನ ಆ ತರ ಬರಲಿದೆ ಸೊ ಅದಕ್ಕೆ ಬಜಾಜ್ ಪ್ಲಾಟಿನ ಅಂತ ಹೆಸರು ಇಡ್ತಾ ಇಲ್ವಂತೆ ಒಂದು ಹೊಸ ಹೆಸರನ್ನ ಇಡಕ್ಕೆ ಅವರು ರಿಜಿಸ್ಟರ್ ಮಾಡಿದ್ದಾರೆ ಆ ಹೆಸರು ಬ್ರೂಸರ್ ಫರ್ ಒನ್ ಜೀರೋ ಒನ್ ಅಂತ ಹೆಸನ್ನ ರಿಜಿಸ್ಟರ್ ಮಾಡಿದ್ದಾರೆ ಪ್ಲಾಟಿನ ಒನ್ ಟೆನ್ ಸಿ ಸಿ ಅಂಡ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಏನೋ ಬಜಾಜ್ ಪ್ಲಾಟಿನ ಇದೆಯಲ್ಲ ಸೊ ಆ ಥರದ್ದು ಬಿಡಕ್ಕೆ ಪ್ಲಾನ್ ಮಾಡಿದ್ದಾರೆ ಸೊ ನೋಡ್ಬೇಕು ಯಾವ ಥರ ಇದೆ ಅಂತ ಅದ್ರ ಫೋಟೋಸು ಈ ತರ ಇದೆ ನೋಡಿ ಇದು ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ಒಂದು ರೋಡಲ್ಲಿ ಫೋಟೋಸ್ ಏನೋ ತೆಗ್ದಿರೋ ಅಂಥದ್ದು ಇದನ್ನು ರಿವೀಲ್ ಮಾಡಿಲ್ಲ ಯಾವ ತರ ಇದೆ ಏನು ಅಂತ ಇದು ಪೆಟ್ರೋಲ್ ವಿತ್ ಸಿ ಎನ್ ಜಿ ಆಗಿರುತ್ತೆ ಡಬಲ್ ಇಂಜನ್ ಪೆಟ್ರೋಲ್ ಅಲ್ಲೂ ರನ್ ಮಾಡಬಹುದು ಏನು ಅಹ್ ಸಿ ಎನ್ ಜಿ ಅಲ್ಲೂ ರನ್ ಮಾಡಬಹುದು ಈಗ ಈಗಾಗಲೇ ನಾವು ಕಾರುಗಳಲ್ಲಿ ನೋಡ್ತಾ ಇದೀವಿ ಮಾರುತಿ ಶಿಫ್ಟ್ ಡಿಸೈರ್ ಎಲ್ಲಾನು ತುಂಬಾ ಸಕ್ಸಸ್ ಆಗಿದೆ ಪೆಟ್ರೋಲ್ ವಿತ್ ಸಿ ಎನ್ ಜಿ ಪೆಟ್ರೋಲ್ ಅಲ್ಲೂ ರನ್ ಆಗುತ್ತೆ ಸಿ ಎನ್ ಜಿ ಅಲ್ಲೂ ರನ್ ಆಗುತ್ತೆ ಸೊ ಅದೇ ತರ ಬೈಕ್ ಕೂಡ ಪೆಟ್ರೋಲ್ ಅಲ್ಲೂ ರನ್ ಆಗುತ್ತೆ ಸಿ ಎನ್ ಜಿ ಅಲ್ಲೂ ರನ್ ಆಗುತ್ತೆ ಸಿ ಎನ್ ಜಿ ಅಲ್ಲಿ ನೂರ ಮೂವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಅವರು ರಾಜು ಬಜಾಜ್ ಅವರು ಹೇಳಿದ್ರು ಸೊ ಇನ್ನು ಎಷ್ಟು ಏನು ಅಂತ ಅವ್ರು ಪರ್ಫೆಕ್ಟ್ ಆಗಿ ರಿವೀಲ್ ಮಾಡಿಲ್ಲ ಬಜಾಜ್ ಕಂಪನಿಯಿಂದ ಬಜಾಜ್ ಕಂಪನಿ ಅನ್ನೋ ಹೆಸರಿಂದ ಬರ್ತಾ ಇಲ್ವಂತ ಇದು ಸಪ್ರೇಟ್ ಸಬ್ ಡಿವಿಜನ್ ಅಂತ ಹೇಳ್ತಿದ್ದಾರೆ ಸಬ್ ಡಿವಿಜನ್ ಅಲ್ಲಿ ಬ್ರೂಸರ್ ಫಾರ್ ಒನ್ ಜೀರೋ ಒನ್ ಅಂತ ಹೆಸರನ್ನ ರಿಜಿಸ್ಟರ್ ಮಾಡಿದ್ದಾರೆ ಸೊ ಈಗಾಗಲೇ ನಮಗೆ ಸಿ ಎನ್ ಜಿ ಬಜಾಜ್ ಅವ್ರ ತ್ರೀ ವೀಲರ್ ಆಟೋ ಎಷ್ಟು ಸಕ್ಸಸ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತು ಸೊ ಅದೇ ಥರ ಟೂ ವೀಲರ್ ಕೂಡ ನಮ್ಮ ಇಂಡಿಯಾದಲ್ಲಿ ಅತಿ ಶೀಘ್ರದಲ್ಲೇ ಈ ತಿಂಗಳಲ್ಲೇ ಬರಲಿದೆ ಹದಿನೆಂಟನೇ ತಾರೀಕು ಇಲ್ಲ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಮೊದಲು ಪ್ರೈಸ್ ನೋಡೋದಾದ್ರೆ ಪೆಟ್ರೋಲ್ ವೆಹಿಕಲ್ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಏನಿದೆ ಸೊ ಪೆಟ್ರೋಲ್ ವೆಹಿಕಲ್ಗಿಂತ ಇನ್ನೊಂದು ಐದತ್ತು ಸಾವಿರ ಹೆಚ್ಚಾಗ್ಬೋದಂತೆ ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಟ್ಯಾಕ್ಸ್ ಎಲ್ಲ ಕಮ್ಮಿ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗೂ ಸಿ ಎನ್ ಜಿ ವೆಹಿಕಲ್ಗೂ ವ್ಯತ್ಯಾಸ ನೋಡೋದಾದರೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ಗಿಂತ ಇನ್ನೂ ಕಡಿಮೆ ಸಿಗುತ್ತೆ ಪೆಟ್ರೋಲ್ ವೆಹಿಕಲ್ಗಿಂತ ಇನ್ನೊಂದು ಐದತ್ತು ಸಾವಿರ ಹೆಚ್ಚಿಗೆ ಆಗುತ್ತೆ ಸೊ ಈಗಾಗಲೇ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬಂದಿದೆ ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ನೂ ಜನಗಳು ಅಂದ್ಕೊಂಡಿದ್ದಂಥ ಏನೋ ಅವ್ರ ಟಾರ್ಗೆಟ್ ರೀಚ್ ಆಗಿಲ್ಲ ಅವ್ರು ಅಂದ್ಕೊಂಡಿರೋ ಅಂಥ ಇದಕ್ಕೆ ರೀಚ್ ಇಲ್ಲ ಯಾಕಂದರೆ ಸೊ ಅವರು ಫಸ್ಟ್ ಥಿಂಕ್ ಮಾಡೋದೇ ಮೈಲೇಜು ಈಗ ಒಂದು ಎಲೆಕ್ಟ್ರಿಕ್ ಬೈಕ್ ಅಂದರೆ ಮ ಈಗ ಈಗ ಸದ್ಯಕ್ಕೆ ನಮ್ಮ ಇಂಡ್ಯಾದಲ್ಲಿರುವಂಥದ್ದು ನೂರರಿಂದ ನೂರು ಮೂವತ್ತು ಕಿಲೋಮೀಟ್ರ್ ಓಡುವಂಥ ಎಲೆಕ್ಟ್ರಿಕ್ ಬೈಕ್ಗಳೇ ಇರೋದು ಒಂದು ಚಾರ್ಜ್ ಫುಲ್ ಚಾರ್ಜ್ ಮಾಡಿದ್ರೆ ನೂರು ಅಥವಾ ನೂರು ಮೂವತ್ತು ಕಿಲೋಮೀಟ್ರನ್ನ ಒಳಗಡೆ ಮಾತ್ರ ರನ್ ಆಗ್ತಿದೆ ಸೊ ಅದು ಲಾಂಗ್ ಹೋಗೋವ್ರಿಗೆ ಏನೋ ಎಫೆಕ್ಟ್ ಬೀಳುತ್ತೆ ಅಂತ ಒಂದು ಭಯ ಪಡ್ತಿದ್ದಾರೆ ಸೊ ಅದರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ನೂ ಅಷ್ಟು ಸಕ್ಸಸ್ ಆಗಿಲ್ಲ ನಮ್ಮ ಭಾರತದಲ್ಲಿ ಅಂತಾನೆ ಹೇಳ್ಬೋದು ಸೊ ಆದ್ರಿಂದ ಸಿ ಎನ್ ಜಿ ಬೈಕ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಮೈಂಟೆನೆನ್ಸ್ ಕಮ್ಮಿ ಇರುತ್ತೆ ಎನ್ವರಾಲ್ಮೆಂಟ್ ಏನೋ ಸೇವ್ ಆಗುತ್ತೆ ಸೊ ಈ ಫ್ಯೂಚರ್ಗಳಿಂದ ಸಿ ಎನ್ ಜಿ ಬೈಕ್ನ ತರ್ತಿದ್ದಾರೆ ಇನ್ನು ಮುಂದೆ ಬರುವಂಥ ವರ್ಷಗಳಲ್ಲಿ ಇನ್ನೂ ಕೆಲವೊಂದು ಕಂಪ್ನಿಗಳವರು ಎಲ್ಲನೂ ಏನೋ ಸಿ ಎನ್ ಜಿ ಬೈಕ್ಗಳನ್ನ ಬಿಡುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಂಗೆ ಇನ್ನು ಕೆಲವೊಂದು ವರ್ಷಗಳಷ್ಟೇನೆ ನಮ್ಗೆ ಡೀಸೆಲ್ ಸಪ್ಲೈ ಇರುತ್ತೆ ಏನೋ ಆಮದು ಇರುತ್ತೆ ಅದಾದ್ಮೇಲೆ ಡೀಸೆಲ್ ಸಂಪೂರ್ಣ ನಿಲ್ಲಿಸಬೇಕು ಅಂತ ಒಂದು ಆ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಅದರಿಂದ ಡೀಸೆಲ್ ವೆಹಿಕಲ್ನ ನಿಲ್ಲಿಸಿ ಎಲೆಕ್ಟ್ರಿಕ್ ವೆಹಿಕಲ್ ಸಿ ಎನ್ ಜಿ ವೆಹಿಕಲ್ ಗ್ಯಾಸ್ ವೆಹಿಕಲ್ನ ಹೆಚ್ಚಿಗೆ ನಾವು ಇದು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋದು ಸೊ ಸಿ ಎನ್ ಜಿ ವೆಹಿಕಲ್ ಬಂದರೆ ಡೈರೆಕ್ಟಾಗಿ ಹೋಗಿ ವಿಡಿಯೋ ಮಾಡೋಣ ಥ್ಯಾಂಕ್ ಯು